ಅಭಿವೃದ್ಧಿ ಆಡಳಿತದ ಈ ಸರಣಿಯ ಮೂರನೇ ಭಾಗದಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ. ಮೊದಲನೇ ಭಾಗದಲ್ಲಿ ನಾವು ಏನು ನೋಡಿದ್ವಿ ಅಂತಂದ್ರೆ ಅಭಿವೃದ್ಧಿ ಆಡಳಿತ ವಿಕಸನ ಹೇಗಾಯಿತು, ವಿಕಸನದ ಹಾದಿ ಹೇಗಿತ್ತು ಅಂತ ನಾವು ತಿಳ್ಕೊಳ್ಳೋ ಒಂದು ಪ್ರಯತ್ನ ಮಾಡಿದ್ವಿ. ಎರಡನೇ ಭಾಗದಲ್ಲಿ ಏನು ನೋಡಿದ್ವಿ ಅಂತಂದರೆ ಅಭಿವೃದ್ಧಿ ಆಡಳಿತದ ಒಂದು ವಿವೇಚನೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋ ಒಂದು ಪ್ರಯತ್ನ ಮಾಡಿದ್ವಿ. ಈಗ ಈ ಮೂರನೇ ಭಾಗದಲ್ಲಿ ನಾವು ಏನು ಮಾಡ್ತಾ ಇದ್ವಿ ಅಂದರೆ ಅಭಿವೃದ್ಧಿ ಆಡಳಿತದ ಒಂದು ಮುಖ್ಯ ಉದ್ದೇಶ ಏನು, ಯಾಕೆ ನಾವು ಅಭಿವೃದ್ಧಿ ಆಡಳಿತದ ಒಂದು ಅಧ್ಯಯನ ಮಾಡಬೇಕು ಅನ್ನೋದರ ಕುರಿತಾಗಿ ಬೆಳಕನ್ನು ಚೆಲ್ಲಿಕ್ಕೆ ಪ್ರಯತ್ನ ಮಾಡೋಣ. ಈ ನಿಟ್ಟಿನಲ್ಲಿ ಮೊದಲನೇ ಅಂಶವಾಗಿ ನಾವೇನು ನೋಡ್ತೀವಿ ಅಂತಂದರೆ ಅಭಿವೃದ್ಧಿ ಆಡಳಿತದ ಕುರಿತಾಗಿ ಪ್ರಾಯೋಗಿಕ ಸಂಶೋಧನಾ ಕೃತಿ ಅಥವಾ ಸಾಹಿತ್ಯವನ್ನು ಸೃಷ್ಟಿಸುವುದು ಆಗಿದೆ. ಅಂದರೆ ಪ್ರಾಯೋಗಿಕವಾಗಿ ಮತ್ತು ಪ್ರಾಯೋಗಿಕವಾಗಿ ಸಂಶೋಧನಾ ಸಾಹಿತ್ಯ ಸೃಷ್ಟಿ ಮಾಡಬೇಕಾಗಿದೆ. ಅಂದರೆ ಆಡಳಿತಗಾರರು ಹೊಸಬರಿದ್ದರೆ ಅವರಿಗೆ ಏನು ಮಾಡಬೇಕು, ಏನು ಬಿಡಬೇಕು, ಯಾವ ರೀತಿ ಇವುಗಳನ್ನು ಜಾರಿಗೊಳಿಸಬೇಕು ಅನ್ನೋದರ ಕುರಿತಾಗಿ ಅನುಭವ ಇರುವುದಿಲ್ಲ. ಒಬ್ಬರು ಆ ಒಂದು ಸ್ಥಾನದಲ್ಲಿ ಕೆಲಸ ಪ್ರಾರಂಭ ಮಾಡಿದಾಗ ಅವರ ಹಿರಿಯ ಅಧಿಕಾರಿಗಳು ಯಾವಾಗಲೂ ಅವರ ಹತ್ರ ಇದ್ದು ಅವರಿಗೆ ಒಂದು ಕೆಲಸ ಕಾರ್ಯಗಳಲ್ಲಿ ಸಹಾಯ ಮಾಡಲಿಕ್ಕೆ ಆಗುವುದಿಲ್ಲ. ಅವರಿಗೆ ಅವರದೇ ಆದ ಒತ್ತಡಗಳು ಇರ್ತವೆ. ಹಾಗಾಗಿ ಇವರ ಒಂದು ಸೀಮಿತದಲ್ಲಿ ಯಾವ ರೀತಿ ಆ ಕಾರ್ಯಗಳನ್ನು ನಿರ್ವಹಣೆ ಮಾಡಬೇಕು ಅಂತದ್ದನ್ನು ತಿಳ್ಕೊಳ್ಳಲಿಕ್ಕೆ ಇಂಥ ಕೃತಿಗಳನ್ನು ಅವರು ಓದ್ತಾ ಹೋದಾಗೆ ಕೆಲವೊಂದು ವಿಚಾರಗಳು ಅವರಿಗೆ ಹೊಳೆಯುತ್ತವೆ. ಹಾಗಾಗಿ ಈ ಸಂಶೋಧನಾ ಕೃತಿಗಳು ಅನುಭವದಿಂದ ರಚಿಸಲ್ಪಟ್ಟಿರತಕ್ಕಂಥ ಕೃತಿಗಳಾದ್ದರಿಂದ ಬೇರೆ ಬೇರೆ ಕ್ಷೇತ್ರಗಳ ಒಂದು ಆಡಳಿತದ ಕುರಿತಾಗಿ ಸಂಶೋಧನೆ ನಡೆಸಿ ತಜ್ಞರು ಈ ಕೃತಿಗಳನ್ನು ರಚಿಸಿರೋದ್ರಿಂದ ಆ ಕೃತಿಗಳ ಒಂದು ಅಂಶಗಳ ಆಧಾರದ ಮೇಲೆ ತಮ್ಮ ಕ್ಷೇತ್ರದಲ್ಲಿ ತಮ್ಮ ಒಂದು ಸೀಮಿತದ ಅಧಿಕಾರದಲ್ಲಿ ಯಾವ ರೀತಿ ಅವುಗಳನ್ನು ಅಳವಡಿಸ್ಕೊಳ್ಳಬಹುದು ಅನ್ನೋದನ್ನು ಅವರು ಕಲಿತುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಹೀಗಾಗಿ ಪ್ರಾಯೋಗಿಕವಾಗಿ ಸಂಶೋಧನಾ ಕೃತಿಗಳ ಒಂದು ಅವಶ್ಯಕತೆ ಇಲ್ಲಿ ಇದೆ. ಹಾಗಾಗಿ ಅಭಿವೃದ್ಧಿ ಆಡಳಿತವನ್ನು ನಾವು ಒಂದು ಅಧ್ಯಯನದ ವಸ್ತು ವಿಷಯವನ್ನಾಗಿ ಮಾಡಿಕೊಂಡು ಪ್ರಾಯೋಗಿಕ ಸಂಶೋಧನಾ ಕೃತಿಗಳನ್ನು ರಚಿಸುವಲ್ಲಿ ನಾವು ಕಾರ್ಯಗತವಾಗಬೇಕು ಅನ್ನೋದು ಒಂದು ಅಂಶ. ನಂತರದಲ್ಲಿ ಆಡಳಿತಾತ್ಮಕ ವಾಸ್ತವಿಕತೆಯನ್ನು ಬೆಳಕಿಗೆ ತಂದು ಆ ಕುರಿತಾಗಿ ಪರಿಹಾರ ಕಾರ್ಯಗಳನ್ನು ಕೈಗೊಳ್ಳುವುದು ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ಚುರುಕುಗೊಳಿಸುವುದು ಆಗಿದೆ. ಇಲ್ಲಿ ಸರ್ಕಾರಗಳು ತಮ್ಮದೇ ಆದ ಒಂದು ನೀತಿ ನಿಯಮಗಳನ್ನು ರೂಪಿಸಿ ಜಾರಿಗೊಳಿಸರಿ ಅಂಥೇಳಿ ಅಧಿಕಾರಿಗಳ ಕೈಯಲ್ಲಿ ಅಧಿಕಾರ ಕೊಟ್ಬಿಡ್ತಾರೆ, ಅವರಿಗೆ ತಮ್ಮ ಆರ್ಡರ್ಗಳನ್ನು ಪಾಸ್ ಮಾಡಿಬಿಡ್ತಾರೆ. ಈ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಅವುಗಳನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ ತಂದಿಲ್ವೋ, ಅವರು ತಮ್ಮದೇ ಆದ ಕೆಲಸದ ಒತ್ತಡದಲ್ಲಿ ಕೆಲವೊಂದು ಸರಿ ಅದನ್ನು ಚೆಕ್ಔಟ್ ಮಾಡ್ತಾರೆ, ಕೆಲವೊಂದು ಸಾರಿ ಅದನ್ನು ನೋಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಅವರು ನೋಡದೇ ಇದ್ದರೂ ಕೂಡ ಅಧಿಕಾರಿಗಳು ತಮ್ಮ ಕೆಲಸವನ್ನು ಮಾಡಬೇಕು, ಆದರೆ ವಾಸ್ತವದಲ್ಲಿ ಕೆಲವೊಂದು ಸಾರಿ ಅದು ಆಗಿರುವುದಿಲ್ಲ. ಆ ವಾಸ್ತವತೆಯನ್ನು ತಿಳಿದುಕೊಳ್ಳಲಿಕ್ಕೆ ಬೆಳಕಿಗೆ ತರಲಿಕ್ಕೆ ಈ ಪ್ರಾಯೋಗಿಕ ಸಂಶೋಧನಾ ಅಧ್ಯಯನವನ್ನು ಮಾಡೋದು ಅವಶ್ಯಕವಾಗಿರುತ್ತೆ, ಸಂಶೋಧನೆಯನ್ನು ಮಾಡುವುದು ಅವಶ್ಯಕವಾಗಿರುತ್ತೆ. ಇಲ್ಲಿ ಆಡಳಿತಾತ್ಮಕ ವಾಸ್ತವಿಕತೆ ನಮಗೆ ಅರ್ಥವಾಗುತ್ತೆ. ವಾಸ್ತವಿಕತೆ ಏನು ಅಂತ ಗೊತ್ತಾದ ಮೇಲೆ ಸರಿಯಾದ ರೀತಿಯಲ್ಲಿ ಅದನ್ನು ಜಾರಿಗೊಳಿಸಲಿಕ್ಕೆ ಆಗಿಲ್ಲ ಅಂತ
ನಮಗೆ ಗೊತ್ತಾದ ಮೇಲೆ ಅದಕ್ಕೆ ಪರಿಹಾರಗಳೇನು ಅಂತಲೂ ಕೂಡ ವಿಚಾರ ಮಾಡಲಿಕ್ಕೆ ನಮಗೆ ಸಹಾಯವಾಗುತ್ತೆ. ಹಾಗಾಗಿ ಆ ವಾಸ್ತವಿಕತೆಗೆ ಬೆಳಕು ತನ್ನ ವಾಸ್ತವತೆ ಮೇಲೆ ಬೆಳಕು ಹಾಯಿಸಿದ ಮೇಲೂ ಕೂಡ ಪರಿಹಾರಗಳನ್ನು ಹುಡುಕಲಿಕ್ಕೆ ಕೂಡ ಇವುಗಳು ಸಹಾಯವಾಗುತ್ತೆ. ಇಂಥ ಕೃತಿಗಳು ನಮಗೆ ಸಹಾಯ ಮಾಡುತ್ತವೆ. ಹಾಗಾಗಿ ಈ ಅಭಿವೃದ್ಧಿ ಆಡಳಿತದ ಕುರಿತಾಗಿ ಅಧ್ಯಯನ ಈ ಒಂದು ವಿಚಾರಕ್ಕೂ ಕೂಡ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೇನೆ. ನಂತರದಲ್ಲಿ ಜಿಲ್ಲಾ ಮಟ್ಟದಲ್ಲಿ, ಬ್ಲಾಕ್ ಮಟ್ಟದಲ್ಲಿ ಮತ್ತು ಗ್ರಾಮೀಣ ಮಟ್ಟದಲ್ಲಿ ಆಡಳಿತದಲ್ಲಿ ತಾತ್ವಿಕ ಮತ್ತು ಅನುಷ್ಠಾನದಲ್ಲಿ ಇರುವ ವ್ಯತ್ಯಾಸಗಳನ್ನು ಗುರುತಿಸುವುದು. ಅಂದರೆ ತತ್ವದಲ್ಲಿ ಅಂತಂದರೆ ಕೇವಲ ಒಂದು ಕಾಗದದ ಮೇಲೆ, ಮುದ್ರಾಂಕದ ಮೇಲೆ ಈ ಕೆಲಸ ಆಗಿದೆ ಅಂಥೇಳಿ ಬರೆದು ಸ್ಟ್ಯಾಂಪ್ ಒತ್ತಿ ಒಂದು ರಿಪೋರ್ಟನ್ನು, ಒಂದು ವರದಿಯನ್ನು ಸರ್ಕಾರಕ್ಕೆ ಕಳಿಸಿಬಿಟ್ರೆ ಸಾಕು, ಅದಕ್ಕೆ ಬಂದಿರತಕ್ಕಂಥ ಹಣ ಎಲ್ಲ ನಮ್ಮ ಕಿಸೆಯಲ್ಲಿ ಇಟ್ಕೊಂಡಿಡಬಹುದು. ಅದು ಕೆಲಸಕ್ಕೆ ಆಗಲಿ ಬಿಡಲಿ ಅದು ಎರಡನೇ ಮಾತು. ಈ ರೀತಿ ಸಾಕಷ್ಟು ವಿಷಯಗಳಲ್ಲಿ ಆಗಿರೋ ಒಂದು ಸಾಧ್ಯತೆ ಇದೆ. ಹಾಗಾಗಿ ತಾತ್ವಿಕ ಮತ್ತು ಅನುಷ್ಠಾನದಲ್ಲಿ ಇರ್ತಕ್ಕಂಥ ಇಂಥ ಸಾಕಷ್ಟು ವ್ಯತ್ಯಾಸಗಳನ್ನು ಗುರುತಿಸ್ಲಿಕ್ಕೆ ಸಂಶೋಧನಾ ಅಧ್ಯಯನಗಳು ಅಭಿವೃದ್ಧಿ ಆಡಳಿತದಲ್ಲಿ ಆಗಲೇಬೇಕು ಅಂತ ಇವತ್ತಿನ ದಿವಸ ಹೆಚ್ಚಿನ ಒತ್ತು ಕೊಡ್ತಾ ಇದ್ದಾರೆ. ಅಭಿವೃದ್ಧಿ ಆಡಳಿತ ಕುರಿತಾದ ಅಧ್ಯಯನಕ್ಕೆ ಮಹತ್ವ ಬಂದಿರುವುದೇ ಈ ರೀತಿಯ ವ್ಯತ್ಯಾಸಗಳು, ತಾತ್ವಿಕ ರೂಪದಲ್ಲಿ ಮತ್ತು ಅನುಷ್ಠಾನದಲ್ಲಿ ಇರ್ತಕ್ಕಂಥ ವ್ಯತ್ಯಾಸಗಳಿಗಾಗಿಯೇ ಈ ಒಂದು ಅಧ್ಯಯನಕ್ಕೆ ಹೆಚ್ಚಿನ ಮಹತ್ವ ಬಂದಿದೆ. ಇದನ್ನು ಕೂಡ ಒಂದು ಉದ್ದೇಶವಾಗಿ ಇಲ್ಲಿ ನಾವು ಕಂಡುಕೊಳ್ತೀವಿ. ನಂತರದಲ್ಲಿ ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಆಡಳಿತದಲ್ಲಿ, ರಾಜ್ಯ ಆಡಳಿತ ಮತ್ತು ಜಿಲ್ಲಾ ಆಡಳಿತದಲ್ಲಿ ಕಾರ್ಯರೂಪದಲ್ಲಿರುವ ತತ್ವಗಳು ಯಾವುವು, ಆ ತತ್ವಗಳ ಕುರಿತಾದ ಒಂದು ಅಧ್ಯಯನ ನಾವು ಇಲ್ಲಿ ಮಾಡಬಹುದಾಗಿದೆ. ಯಾವ ತತ್ವದಡಿ ಆಡಳಿತ ನಡೀತಾ ಇದೆ ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ, ಇದು ಬಹಳ ಅವಶ್ಯಕವಾಗಿದೆ. ಯಾಕಂತಂದರೆ ರಾಜ್ಯ ಮಟ್ಟದಲ್ಲಿ ಅವರು ನಾಯಕರು ಸರ್ಕಾರದವರು ಈ ಒಂದು ಹೇಳ್ತಾರೆ, ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತೇನೋ ಮಾಡ್ತಾರೆ. ಈ ರೀತಿಯಾದ ಸಂಪರ್ಕ ಸಂವಹನದ ಒಂದು ಕೊರತೆ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾ ಆಡಳಿತದ ನಡುವೆ ಆಗಲೇಬಾರದು. ಅಂದರೆ ಎರಡೂ ಕಡೆ ಒಂದೇ ರೀತಿಯಾದ ತಾತ್ವಿಕ ಆಡಳಿತ ಇರಲೇಬೇಕು. ಆಗದಲ್ಲಿ ಮಾತ್ರ ಆಡಳಿತ ಸುಗಮವಾಗಿ ನಡೆಯುತ್ತೆ, ಇಲ್ಲದೆ ಹೋದರೆ ಅದು ಸುಗಮವಾಗಿ ನಡೆಯುವುದಿಲ್ಲ. ಆ ಕಾರಣಕ್ಕಾಗಿ ಈ ತತ್ವಗಳ ಅಧ್ಯಯನ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅಥವಾ ಜಿಲ್ಲಾಡಳಿತ ಅಥವಾ ಗ್ರಾಮಾಡಳಿತ, ಒಂದು ದೊಡ್ಡ ಸರ್ಕಾರದಿಂದ ಸಣ್ಣ ಸರ್ಕಾರ, ಕೆಳಗಿನ ಸರ್ಕಾರ, ತಳಮಟ್ಟದ ಸರ್ಕಾರದಿಂದ ಹಿಡಿದು ಕೇಂದ್ರ ಮಟ್ಟದ ಸರ್ಕಾರದವರೆಗೂ ತಾತ್ವಿಕ ರೂಪ ಒಂದೇ ರೀತಿ ಇದ್ದಾಗ ಮಾತ್ರ ಅಲ್ಲಿ ಸುಗಮವಾದ ಆಡಳಿತ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ರಾಜ್ಯ ಮತ್ತು ಜಿಲ್ಲಾ ಆಡಳಿತದಲ್ಲಿ ಇರ್ತಕ್ಕಂಥ ನ್ಯೂನತೆಗಳನ್ನು ಗುರುತಿಸ್ಲಿಕ್ಕೆ ಮತ್ತು ಯಾವ ಕ್ಷೇತ್ರಗಳಲ್ಲಿ ಸುಧಾರಣೆಯ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ಕಂಡುಹಿಡಿಯಲಿಕ್ಕೆ ಕೂಡ ಈ ಅಧ್ಯಯನಗಳು ನಮಗೆ ಸಾಕಷ್ಟು ಸಹಾಯ ಮಾಡುತ್ತವೆ. ಈ ಪ್ರಾಯೋಗಿಕವಾಗಿ ಮತ್ತು ಸಂಶೋಧನಾತ್ಮಕವಾಗಿ ಏನು ಅಧ್ಯಯನ ನಡೆಸ್ತಾರೆ ತಜ್ಞರು, ಅವರೇನು ಮಾಡ್ತಾರೆ, ಪೂರಾ ತಳಪಾಯಕ್ಕೆ ಹೋಗಿ ಅಧ್ಯಯನ ಮಾಡ್ತಾರೆ. ಆ ಅಧ್ಯಯನದ ಒಂದು ಇಂಚನ್ನು ಕೂಡ ಬಿಡಲಾರದೆ, ಒಂದು ಸೆಂಟಿಮೀಟರ್ ಮಿಲಿಮೀಟರ್ನಷ್ಟು ಕೂಡ ಬಿಡಲಾರ್ದೇ ಅಧ್ಯಯನ ಮಾಡಿ ಕರೆಕ್ಟಾಗಿ ಅದಕ್ಕೊಂದು ಚೌಕಟ್ಟನ್ನು ಕೊಟ್ಟು
ಈ ಕ್ಷೇತ್ರಗಳಲ್ಲಿ ಚೆನ್ನಾಗಿದೆ, ಈ ಕ್ಷೇತ್ರಗಳಲ್ಲಿ ಚೆನ್ನಾಗಿಲ್ಲ, ಈ ಡಿಪಾರ್ಟ್ಮೆಂಟು ಸಾಕಷ್ಟು ಸುಧಾರಣೆ ಆಗಬೇಕಾಗಿದೆ, ಈ ಡಿಪಾರ್ಟ್ಮೆಂಟು ಸಾಕಷ್ಟು ಕೆಲಸ ಮಾಡಿದೆ, ಈ ಡಿಪಾರ್ಟ್ಮೆಂಟು ತಕ್ಕ ಮಟ್ಟಿಗೆ ಮಾಡಿದೆ, ಎಲ್ಲೆಲ್ಲಿ ಏನೇನು ಸುಧಾರಣೆ ಮಾಡಬೇಕು, ಎಲ್ಲೆಲ್ಲಿ ನ್ಯೂನತೆಗಳಿವೆ ಅದನ್ನು ಕಂಡುಹಿಡಿದು ಅದಕ್ಕೆ ಕೆಲವೊಂದು ಅಂಶಗಳ ಒಂದು ಸುಧಾರಣೆಗಳ ಒಂದು ಅಂಶಗಳ ಒಂದು ಪಟ್ಟಿಯನ್ನು ಸುಧಾರಣೆಗಳ ಒಂದು ಪಟ್ಟಿಯನ್ನು ಕೊಟ್ಟು ಸರ್ಕಾರಕ್ಕೆ ತನ್ನ ವರದಿಯನ್ನು ವರದಿ ರೂಪದಲ್ಲಿ ಕೃತಿಯನ್ನು ರಚನೆ ಮಾಡ್ತಾರೆ. ಅದನ್ನು ಆಧಾರವಾಗಿಟ್ಟುಕೊಂಡು ಸರ್ಕಾರದವರು ನೀತಿ ನಿಯಮಗಳನ್ನು ರೂಪಿಸಿ ಈ ರೀತಿ ಒಂದು ಸ್ಟ್ರಕ್ಚರ್ ನಂಬಲ್ಲಿ ಬರಬೇಕು ಅಂಥೇಳಿ ಒಂದೇನಾದರೂ ನಿಯಮವನ್ನು ಕಾಯ್ದೆಯನ್ನು ಜಾರಿಗೊಳಿಸ್ಬಿಟ್ರೆ ಸಾಕು, ಆಡಳಿತ ಸೂತ್ರ ಅನ್ನೋದು ಒಂದು ಸರಾಗವಾದ ಸೂತ್ರವಾಗಿ ಜಾರಿಯಾಗುತ್ತೆ. ಯಾವುದೇ ರೀತಿಯ ಸಂಶಯವಿರಲಾರ್ದೇನೆ, ಯಾರ ಮನಸ್ಸಿನಲ್ಲೂ ಸಂಶಯ ಇರಲಾರ್ದೇನೆ, ತಮ್ಮ ತಮ್ಮ ಒಂದು ಸೀಮಿತ ಅಧಿಕಾರದಲ್ಲಿ ಎಲ್ಲರೂ ಕೂಡ ಸರಿಯಾದ ರೀತಿಯಲ್ಲಿಯೇ ಅಧಿಕಾರಗಳನ್ನು ಬಳಸಿ ಸರ್ಕಾರ ಜಾರಿಗೊಳಿಸಿರ್ತಕ್ಕಂಥ ಎಲ್ಲ ಕಾಯ್ದೆ ನೀತಿ ನಿಯಮಗಳನ್ನು ಜಾರಿಗೊಳಿಸಲಿಕ್ಕೆ ಅವರು ಕಂಕಣಭದ್ರಾಗಿ ಕಾರ್ಯನಿರ್ವಹಿಸ್ತಾರೆ. ಇವು ಏನೋ ಈ ಅಭಿವೃದ್ಧಿ ಆಡಳಿತದ ಮುಖ್ಯ ಉದ್ದೇಶಗಳು ಅಂತ ಹೇಳಬಹುದು. ಈ ಉದ್ದೇಶಗಳನ್ನು ಇಟ್ಕೊಂಡು ಅಭಿವೃದ್ಧಿ ಆಡಳಿತ ನಡೆಸಿದ್ದೇ ಆದರೆ ಆ ಕ್ಷೇತ್ರಗಳಲ್ಲಿ, ಆ ದೇಶದಲ್ಲಿ, ಆ ರಾಜ್ಯದಲ್ಲಿ ಅಥವಾ ಆ ಗ್ರಾಮೀಣ ಪ್ರದೇಶದಲ್ಲಿ ಆಗಲಿ, ಆ ಜಿಲ್ಲಾಡಳಿತದಲ್ಲಿ ಆಗಲಿ ಯಶಸ್ಸು ಖಂಡಿತ ಅಂತ ನಾನು ಇಲ್ಲಿ ಹೇಳಿಕೆ ಬಯಸ್ತೀನಿ. ಈ ಕುರಿತಾಗಿ ಏನಾದರೂ ನಿಮ್ಮ ಟೀಕೆ ಟಿಪ್ಪಣಿ ಇದ್ದರೆ ನಾನು ಅದನ್ನು ಸ್ವಾಗತಿಸ್ತಾ ಇದ್ದೀನಿ. ಧನ್ಯವಾದಗಳು.